ಮಾಜಿ ಸಚಿವ ಅಪ್ಪಾಸಾಹೇಬ್ ಪಟೇಲ್ ಶೆಟ್ಟಿ ನೇತೃತ್ವದಲ್ಲಿ ಭೂಮಾಫಿಯ ವಿರುದ್ಧ ಘೋಷಣೆ ಕೂಗುತ್ತಾ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಇದೇ ವೇಳೆ ವಿಜಯಪುರ ನಗರ ಮತ್ತು ಜಿಲ್ಲೆಯಲ್ಲಿ ಅಕ್ರಮವಾಗಿ ತಮ್ಮ ಭೂಮಿ ಮತ್ತು ನಿವೇಶನ ಕಳೆದುಕೊಂಡವರು ಭಾಗಿಯಾಗಿದ್ದರು. ಮಾನ್ಯ ಮಾಜಿ ಸಚಿವರಾದ ಅಪ್ಪಾಸಾಹೇಬ್ ಪಟ್ಟಣ ಶೆಟ್ಟಿ ಅವರು ಮಾಡ್ತಾ ಬಂದಿದ್ದು ಅದರ ಭಾಗವಾಗಿ ಇಂದು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸುವುದು ಮತ್ತು ರಾಜ್ಯ ಸರ್ಕಾರದ ಮೇಲೆ ಒಂದು ಒತ್ತಾಯ ಹೇರುವ ಈ ಸಭೆಗೆ ತಾವೆಲ್ಲರೂ ಆಗಮಿಸಿದ್ದೀರಿ. ಇದರಲ್ಲಿ ಹಲವಾರು ಜನ ತಮ್ಮ ಜಮೀನು ಹಾಗೂ ನಿವೇಶನಗಳನ್ನು ಕೂಡ ಕಳ್ಕೊಂಡಿದ್ದೀರಿ. ತಮ್ಮೆಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದೀರಿ. ಇದರ ನೇತೃತ್ವವನ್ನ ಮಾಜಿ ಸಚಿವರಾದ ಅಪ್ಪಾಸಾಹೇಬ್ ಪಟ್ಟಣ ಶೆಟ್ಟಿ ಅವರು ವಹಿಸಿಕೊಂಡಿದ್ದಾರೆ. ಆದ ಕಾರಣ ಅವರು ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಇಲ್ಲಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಅಲ್ಲಿ ಮನವಿ ಸಲ್ಲಿಸುವುದಿರುತ್ತದೆ. ಇದು ಒಂದ್ ಹಂತ ಆದ್ರೆ ಇನ್ನು ಹಲವಾರು ಹಂತದಲ್ಲಿ ಹೋರಾಟ ರೂಪುರೇಷೆಯನ್ನ ಮಾಡ್ತಾ ಇದ್ದಾರೆ. ಆದ ಕಾರಣ ತಮಗೆಲ್ರಿಗೂ ಕೂಡ ಈ ಹೋರಾಟ ಸಮಿತಿಯ ಅಧ್ಯಕ್ಷರು ಆದಂತ ಮಾನ್ಯ ಶ್ರೀ ಪಟ್ಟಣ ಶೆಟ್ಟಿ ಅವರ ನೇತೃತ್ವದಲ್ಲಿ ಈ ಹೋರಾಟ ಸಮಿತಿ ಇನ್ನು ಮುಂದೆ ಈಗ ಜಡ್ಪಿ ಎಂಟ್ರೆನ್ಸ್ ಹಾಕಿ ಸೇರಿದ ಎಲ್ಲ ವಿಜಯಪುರ ನಗರ ಹಾಗೂ ಜಿಲ್ಲೆಯಿಂದ ಆಗಮಿಸಿದ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ಹಲವಾರು ವರ್ಷಗಳ ಒಂದು ವಂಚನೆಗೆ ಒಳಗಾದಂತ ನಿವೇಶನ ಅಂದ್ರೆ ಪ್ಲಾಟ್ಗಳನ್ನ ಜಮೀನುಗಳನ್ನ ಕಳ್ಕೊಂಡಂತ ಬಂದಂತ ಎಲ್ಲ ಆತ್ಮೀಯ ಬಂಧುಗಳೇ, ಹಿಂದಿನ ಕೂಡ ಈ ವಿಚಾರವಾಗಿ ದುನಿಯಾದ ಸರ್ಕಾರಕ್ಕೆ ಮುಟ್ಟಿಸಿದ್ರು ಕೂಡ ಪದೇ ಪದೇ ಆ ಪ್ರಕರಣಗಳು ಬಿಜಾಪುರ ನಗರದಲ್ಲಿ ನಡೀತಾರೆ. ಇವತ್ತು ಈ ನಗರದ ಪ್ರಕರಣಗಳು ಇವತ್ತು ಇಡೀ ಬಿಜಾಪುರ ಜಿಲ್ಲೆಗೆ ವ್ಯಾಪಿಸಿದೆ. ಇವತ್ತು ಇಲ್ಲಿ ಆದ ನಂತರ ಇಂಡಿಯಾ ತಾಲೂಕು ಇರ್ಬೋದು, ಬಾಗೇವಾಡಿ ತಾಲೂಕು ಇರ್ಬೋದು, ಬೇರೆ ಬೇರೆ ತಾಲೂಕುಗಳಲ್ಲಿ ಕೂಡ ಅವ್ಯಾಹತವಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಇವತ್ತು ಜಮೀನುಗಳ ಪರಭಾರು ಮಾಡುವಂಥ ವ್ಯವಸ್ಥಿತವಾದಂಥ ಸಂಚು ಇಲ್ಲಿ ನಡೀತಾ ಇದೆ. ನಾನು ಈಗಾಗಲೇ ಒಂದು ತಿಂಗಳ ಹಿಂದೆನೇ ಒಂದು ಪತ್ರಿಕಾಗೋಷ್ಠಿ ಕರೆದು ಈ ಸುದ್ದಿಯನ್ನು ಸರ್ಕಾರಕ್ಕೆ ಗಮನವನ್ನು ಸೆಳೆಯುವಂಥ ಪ್ರಯತ್ನ ಮಾಡಿದ್ದೆವು. ಮುಖ್ಯಮಂತ್ರಿ ಗಮನಕ್ಕೂ ಕೂಡ ಈ ಒಂದು ವಿಷಯವನ್ನು ತಂದಿದ್ದೇನೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ಕೂಡ ತಂದರೂ ಕೂಡ ಇವತ್ತು ಇನ್ನೂ ಅದರ ಬಗ್ಗೆ ಯಾವುದೇ ಕ್ರಮ ಆಗಿಲ್ಲ. ಮತ್ತೆ ಇವತ್ತು ನಾವು ಕೂಡ ಸ್ವಲ್ಪ ಸಮಯ ಕೊಟ್ಟಿದ್ದೇವೆ, ಯಾಕಂದ್ರೆ ಚುನಾವಣೆ ರಿಸಲ್ಟು ಫಲಿತಾಂಶ ಇವೆಲ್ಲ ಇದ್ದು ಕೂಡ ಇನ್ನೇನಾದರೂ ಕಾರ್ಯೋನ್ಮುಖ ಆಗ್ತಾರೆ ಅನ್ನುವಂಥ ಯೋಚನೆಯಲ್ಲಿದ್ದೀವಿ. ಮತ್ತು ಮಹತ್ವದ ಒಂದು ಪ್ರಥಮ ಹೆಜ್ಜೆದ ಹೋರಾಟದ ಪ್ರಥಮ ಹೆಜ್ಜೆ ಇಷ್ಟು ವರ್ಷಕ್ಕೆ ಬರೀ ಮನವಿ ಕೊಡುವಂಥದ್ದು ಪ್ರೆಸ್ ಮೀಟ್ ಮಾಡುವಂಥದ್ದು ಮಾಡಿದೀವಿ. ಇವತ್ತು ರಸ್ತೆಗಳಿಗೂ ಹೋರಾಟ ಮಾಡುವಂಥ ಪ್ರಥಮವಾಗಿ ಇವತ್ತು ಪ್ರಾರಂಭ ಮಾಡಿದೀವಿ. ಇವತ್ತು ಎಷ್ಟಕ್ಕೆ ನಿಲ್ಲಂಗಿಲ್ಲ, ಯಾಕಂದ್ರೆ 100 ಕೋಟಿ ರೂಪಾಯಿಗಳ ಒಂದು ವ್ಯವಹಾರ ಇವತ್ತು ನಕಲಿ ಸೃಷ್ಟಿ ಮಾಡಿ ಜಮೀನು ಪರಭಾರಿ ಆಗ್ಯದ. 1 ರೂಪಾಯಿದಲ್ಲ, 1 ಲಕ್ಷ ಅಲ್ಲ, 2 ಲಕ್ಷ ಅಲ್ಲ, ಒಂದು 100 ಕೋಟಿ ರೂಪಾಯಿ 100 ಕೋಟಿ ರೂಪಾಯಿಗಳ ಭೂಮಿಗಳು ಇವತ್ತು ಕಳ್ಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ ಇವತ್ತು 4-5 ಮಂದಿ ಹೆಣ್ಮಕ್ಳು ಬಂದಿರೋ ಮನೆಗೆ, ನಮ್ಮದು ಕೂಡ ಹಿಂಗೆ ಡುಪ್ಲಿಕೇಟ್ ಮಾಡಿ ನಮ್ಮ ಮನೆ ಕಬ್ಜೆ ಮಾಡ್ಯಾರ ಇದು ಮಾಡ್ಯಾರ ಅಂತೇಳಿ ಬಂದಿರು. ಭಾಳಷ್ಟು ಮಂದಿ ಮಹಿಳೆಯರು ಬಂದು ಬರ್ತೀವಿ ಅಂದ್ರೆ ನಾನು ಬೇಡ, ನಾವೆಲ್ಲ ಹೋರಾಟ ಮಾಡ್ತೀವಿ, ನಿಮಗೂ ಕೂಡ ನ್ಯಾಯ ಸಿಗ್ತೋ ಅನ್ನುವಂಥ ಒಂದು ಭರವಸೆಯನ್ನು ನಾನು ಕೊಟ್ಟು ಬಂದಿದ್ದೀನಿ. ಇವತ್ತು ವಿಜಯಪುರದಲ್ಲಿ ಬಹುತೇಕ ಸಬ್ ರೆಸ್ಟ್ ಆಫೀಸಲ್ಲಿ ಏನು ಬೇಕಾದರೂ ಹೇಳ್ತಿರ್ತಾರೆ ಮಂದಿ, ಯಾವ್ದು ಬೇಕಾದ್ರೆ ಆಗದ ಹೋದ್ರೆ ಗೋಳು ಮಟ್ಟು ಹೋದ್ರು ಕೂಡ ಖರೀದಿ ಹಾಕಿ ಕೊಟ್ಬಿಡ್ತಾನೆ ಸಬ್ ರೆಸ್ಟ್ ರೊಕ್ಕ ಕೊಟ್ರು ಅಂತೇಳಿ ನೇರವಾಗಿ ಜನ ಮಾತಾಡ್ಕೊಳ್ಳುವಂಥ ಪರಿಸ್ಥಿತಿ ವಿಜಯಪುರದಲ್ಲಿ ಆಗಿದೆ. ಇಷ್ಟು ಒಂದು ಜನರ ಒಂದು ಕೂಗು ಇವತ್ತು ಯಾವ ರಾಜಕಾರಣಿಗಳಿಗೆ ಯಾವ ಅಧಿಕಾರಿಗಳಿಗೆ ಕೇಳಿಸ್ತಾ ಇಲ್ಲ, ಅಷ್ಟು ಕಿವಿಡಾಗ್ಯಾರ. ಇವ್ರ ಕಿವಿ ಕೇಳಿಸ್ಬೇಕಂದ್ರೆ ನಾವು ಇನ್ನೂ ಹೋರಾಟ ಜೋರಾಗಿ ಮಾಡಬೇಕಾಗ್ತದೆ. ಇವತ್ತೇನು ನಮ್ಮ ಹೋರಾಟ ಇವತ್ತು ಈಗಾಗಲೇ ಮುಖ್ಯಮಂತ್ರಿಗಳ ವರ್ಗಿ ಕೂಡ ಒಯ್ದರು ಕೂಡ ಇವತ್ತು ಏನು ಒಂದು ಆಕ್ಷನ್ ಆಗಿಲ್ಲ. ಇವತ್ತು KDP ಮೀಟಿಂಗ್ ಅದ, ಆಕ್ಷನ್ ಹಾಕಿ ನಾವು ಕೂಡ ಹೋರಾಟ ಫಿಕ್ಸ್ ಮಾಡೋ ದಿವಸನೇ KDP ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲ ಅಧಿಕಾರಿಗಳು ಇರ್ತಾರೆ. ಅದಕ್ಕೆ ನನ್ನ ಒಂದು ವಿಚಾರ, ನಾವು ಜಿಲ್ಲಾಧಿಕಾರಿ ಮನವಿಗೆ ಅಧಿಕಾರಿಗಳ ಒಂದು ಕಚೇರಿಗೆ ಹೋಗಕ್ಕೆ ಮಾಡಿದ್ವಿ, ಹೆಂಗೂ 3 ಮಂದಿ ಜನ ಅಲ್ಲೇ ಇದ್ರೆ ಎಲ್ಲರೂ ಕೂಡ ಅಲ್ಲೇ ಹೋಗೋಣ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಇದು ಮಾತಾಡಿದ್ರೆ ಮುಗಿಯಂಗಿಲ್ಲ, ಇದು
ಇದು ನಾನು ಹೇಳಿದೀನಿ ನಿನ್ನೆನೂ ಕೂಡ ಪತ್ರಕರ್ತರ ಕೇಳೀನಿ, ಅಕಸ್ಮಾತ್ ಆಕ್ಷನ್ ಆಗದೆ ಆದರೆ ನಾನು ಕೋರ್ಟ್ ಬರೆಯ ಹೋಗ್ತೀನಿ, ಜನರ ಪರವಾಗಿ ಕೇಸ್ ದಾಖಲು ಮಾಡ್ತೀನಿ ಸರ್ಕಾರದ ಒಂದು ವಿಚಾರವಾಗಿ ಅನ್ನುವಂಥದ್ದು ಕೂಡ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದೀನಿ. ಇದು ಇಷ್ಟಕ್ಕೆ ಬಿಡೋಂಗಿಲ್ಲ. ಇದು ಇವತ್ತು ಯಾವುದೇ ಸಂದರ್ಭದಾಗ ಯಾರ್ಯಾರು ಕಳ್ಕೊಂಡ್ರೆ ಯಾರು ಅನ್ಯಾಯ ಆಗ್ಯದ ಅವರೆಲ್ಲರಿಗೆ ಒಳ್ಳೆ ಜಮೀನು ಅವ್ರ ಭೂಮಿ ಅವ್ರ ರೊಕ್ಕರೆ ಅಟ್ಲೀಸ್ಟ್ ಮುಟ್ಟುವರೆಗೆ ಈ ಹೋರಾಟ ನಿಲ್ಲಿಸೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬರ್ತೀನಿ. ಭಾಳಷ್ಟು ಜನ ಇವತ್ತು 18, 20, 30 ಪ್ಲಾಟ್ಗಳನ್ನು ಸೇರ್ಸಕಟ್ಟೆ ಪರಭಾರಿ ಆಗಿ ಇದು ಹಿಂಗಾಗ್ಯದ ನೀವು ಖರೀದಿ ಯಾಕೆ ಬರ್ತೀವಿ ಸಬ್ರಸ್ಟ್ ಆಫೀಸ್ ಹೇಳಿದ್ರು ಕೂಡ ಖರೀದಿ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಇದು ಇನ್ನೂವರೆಗೆ ಬಹುತೇಕ ನಾನು ಎಂದು ತಿಳ್ಕೊಳಕ್ ಬಂದು ಅಲ್ಲಿಂದ ಇಲ್ಲಿ ತನಕ 7-8 ವರ್ಷ ಯಾವ ಸಬ್ರಿಜಿಸ್ಟ್ರು ಅಧಿಕಾರಿ ನಡೆಸಿಲ್ಲ. 7-8 ವರ್ಷಗಟ್ಟಲೆ ಒಬ್ಬ ಅಧಿಕಾರಿ ಸಬ್ರಿಜಿಸ್ಟ್ರು ಇಲ್ಲಿ ಯಾರೂ ಅಧಿಕಾರ ಮಾಡಿಲ್ಲ. ಆ ಇದೇ ಅಧಿಕಾರಿ 7-8 ವರ್ಷ ಇರಬೇಕಂದ್ರೆ ಏನು ಕಾರಣ, ಇದಕ್ಕೆ ಯಾರ ರಾಜಕೀಯ ವ್ಯಕ್ತಿಗಳ ಬೆಂಬಲ ಅನ್ನುವಂಥದ್ದು ಕೂಡ ಬರುವ ದಿನಗಳಲ್ಲಿ ಬಹಿರಂಗ ಪಡ್ತೀನಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತಾ ಇದ್ದೀನಿ. ಯಾಕೆ ಒಬ್ಬ ಅಧಿಕಾರಿ ಆರೋಪಗಳು ಅವ್ರ ಮೇಲೆ ಕೇಸ್ಗಳು ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಕೂಡ ಅವನು ವರ್ಗಾವಣೆ ಮಾಡಿದ್ರು ಒಂದು 15 ದಿವಸದಾಗ ವಾಪಸ್ ಬರುವಂತ ಬರ್ತಾರಂದ್ರೆ ಆ ವ್ಯಕ್ತಿಯ ಹಿಂದೆ ಎಷ್ಟು ಬಲಿಷ್ಠವಾದಂಥ ಕೈಗಳಿದಾವೆ ಅನ್ನುವಂಥದ್ದು ಕೂಡ ನಾವೆಲ್ಲ ಯೋಚನೆ ಮಾಡಬೇಕಾಗ್ತದೆ. ನಾ ಯೋಚನೆ ಮಾಡಿ ನನಗೆ ಗೊತ್ತು ಆಗ್ಯದ ಸ್ವಲ್ಪ, ಒಮ್ಮೆ ನೇರವಾಗಿ ಹೇಳೋದು ಬೇಡ, ಸ್ವಲ್ಪ ದಿನದ ನಾನು ಹೇಳ್ತೀನಿ ಇದಕ್ಕೆ ಯಾರ್ಯಾರು ಕಾರಣ ಇದಾವೆ, ಯಾರ ರಾಜಕಾರಣಿಗಳು ಈ ವ್ಯಕ್ತಿ ಇರಕ್ಕ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಬರುವಂತ ದಿನಗಳು ಬಹಿರಂಗ ಪಡಿಸ್ತೀನಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಾವು 3 ಇವತ್ತಿನ ನಮ್ಮ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ಪೊಲೀಸ್ ವರಿಷ್ಠಾಧಿಕಾರಿಗಳು 3 ಜನ ಇವತ್ತು ಉಪಸ್ಥಿತರಾದ್ರೆ ನಗರದ ಒಂದು ಸಭಾಂಗಣದಲ್ಲಿ ಜಡ್ಪಿ ಸಭಾಂಗಣದಲ್ಲಿ ಅವರು 3 ಜನರಿಗೆ ಒಂದು ನಾವು ಮನೆಯೂ ಕೊಡುವಂತ ಒಂದು ಕೆಲಸವನ್ನು ನಿಮ್ಮೆಲ್ಲರೂ ಪರವಾಗಿ ಮಾಡ್ತೀನಿ. ಬಹುತೇಕ ಇಲ್ಲಿ ಶಾಹಿ ಪಾರ್ಕ್ನವರು ಬೇರೆ ಬೇರೆ ಈ ಒಂದು ಏರಿಯಾದವರು ಇವತ್ತು ಎಂದ 2024 ಸಾಕಷ್ಟು ಪ್ರಕರಣಗಳಾದವು. ಹೌಸಿಂಗ್ ಬೋರ್ಡ್ ಕಾಲನಿಯಲ್ಲಿ ಸರ್ಕಾರಿ ಜಮೀನ ಪ್ರೈವೇಟ್ ವ್ಯಕ್ತಿ ಹೆಚ್ಚಿ ಮಾರಾಟ ಮಾಡಿದಂಥವ್ರು ಕೂಡ ಇವತ್ತು ನನಗೆ ಬಂದು ಸಂಪರ್ಕ ಮಾಡ್ಯಾರ. ನೂರಾರು ಪ್ರಕರಣಗಳು, 100 ಕೋಟಿ ಪ್ರಕರಣ. ಇದನ್ನು ಸಣ್ಣದಾಗಿ ಪರಿಗಣಿಸಬಾರ್ದು, ಗಂಭೀರವಾಗಿ ಪರಿಗಣಿಸಿ ಅಂತ ಹೇಳಿದ್ರು ಕೂಡ ಇದಕ್ಕೆ ಯಾರೂ ಕಿವಿಗೊಡ್ತಾ ಇಲ್ಲ. ಇವತ್ತು ನನಗೆ ಒಂದು ಸಮಸ್ಯೆ ಬರತ್ತದೆ, ಈ ನಕಲಿ ಐಡೆಂಟಿ ಕಾರ್ಡ್ ತಯಾರು ಮಾಡ್ತಾರೆ ಅಂತ ಹೇಳ್ಚಿಂದ ಎಲ್ಲರಿಗೂ ಗೊತ್ತಾಗ್ಯದ. ಗೊತ್ತಾದ್ರೂ ಕೂಡ ಇನ್ನೂ ಇರ್ತಾರೆ, ಅದು ಹುಡುಕಾಟ ಇಲ್ಲ. ಯಾರು ಪೊಲೀಸರು ಎಲ್ಲ ತುಡುಗರು ಹುಡುಕ್ತಾರೆ, ಬಂಗಾರ ತುಡು ಮಾಡಿದ್ರು ಹಿಡಿತಾರೆ, ಬೇರೆ ಬೇರೆ ಮಹಾರಾಷ್ಟ್ರದವ್ರಿಗೆ, ಗೋವಾದವ್ರಿಗೆ, ಆಂಧ್ರದಿಂದ ಬಂದು ತುಡು ಮಾಡಿದವ್ರು ಹಿಡ್ಕೊಂಡ್ ಬರ್ತಾರೆ. ವಿಜಯಪುರದಾಗ ತುಡುಗ್ರು ಯಾಕೆ ಹುಡಿಯಕ್ಕೆ ಹುಡುಕಾಡಕ್ಕತ್ತಿಲ್ಲ ಅನ್ನುವಂಥ ಸಮಸ್ಯೆ ವ್ಯಕ್ತಪಡ ಸಾಧ್ಯ. ಇದು ಇಲ್ಲೇ ಪ್ರಿಂಟ್ ಆಗಬೇಕಲ್ಲ, ಇಲ್ಲೇ ಪ್ರಿಂಟ್ ಆಗಬೇಕು, ಇಲ್ಲೇ ಐಡೆಂಟಿ ಕಾರ್ಡ್ ತಯಾರಾಗಬೇಕು, ಇಲ್ಲೇ ಗೊತ್ತಾಗಿ ತಯಾರಾಗಬೇಕು. ಆ ಮಷೀನ್ ವಿಜಯಪುರದಾಗ ಇರ್ಲಿಕ್ಕೆ ಇದು ಬಿಟ್ಟರೆ ಮತ್ತೆ ಎಲ್ಲಿ ಅದು ಮಷೀನ್ ಇರ್ಲಿಕ್ಕಿಲ್ಲ. ಇಲ್ಲೇ ಇದ್ರೂ ಅದನ್ನು ಯಾಕೆ ಹುಡುಕಿಲ್ಲ, ಇದಕ್ಕೆ ಯಾರು ಬೆಂಬಲ ಅದ, ಇದು ಯಾವ ಅವ್ರ ಮುಲಾಜಿನಿಂದ ಇವರವ್ರನ್ನ ನೀವು ರಕ್ಷಣೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಬಹಿರಂಗ ಪಡಿಸ್ಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಇವತ್ತು ನಮ್ಮ ತಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ. ಇವತ್ತು ನಮ್ಮ ಹೋರಾಟ ಏನು, ಇವತ್ತು ನಾವು ಯಾವುದೇ ರೀತಿ ಇವತ್ತು ದಣು ಮಾಡ್ಕೋಬಾರ್ದು. ಯಾಕಂದ್ರೆ ಇದು ಇವತ್ತು ಏನು ಪ್ರಾರಂಭ ಆಗ್ಯದ, ಇವತ್ತು ಮುಂದೆ ಧರಣಿ ಮಾಡೋಣ, ಪ್ರಸಂಗ ಬಂದ್ರೆ ಆಮಾನ ಉಪವಾಸ ಸತ್ಯಾಗ್ರಹ ಕೂಡ ಮಾಡೋಣ ಅಂತ ಮಾತನ್ನ ಈ ಸಂದರ್ಭ ಹೇಳಕ್ ಬಯಸ್ತೀನಿ. ಈ ಹಲವಾರು ನಾಯಕರು ಕೂಡ ಬೆಂಬಲ ಕೊಟ್ಟಿದ್ದಾರೆ. ಇದು ಪಕ್ಷಾತೀತ್ವ ಜಾತ್ಯಾತೀತವಾದಂತ ಇದು ಒಂದು ಹೋರಾಟ, ಇದು ಯಾವುದೇ ಪಕ್ಷ ಸಂಬಂಧ ಬರಂಗಿಲ್ಲ, ಎಲ್ಲ ಪಕ್ಷಾತೀತವಾಗಿ ಮತ್ತು ಎಲ್ಲ ಸಂಘಟನೆಯರ ಒಂದು ಬೆಂಬಲ ಪಡೆದು ಇವತ್ತು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಈ ಬೆಂಬಲಕ್ಕೆ ಕೊಟ್ಟಂತ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳಿ ಇವತ್ತು ನಾವು ಇಲ್ಲಿಂದೇ ನಾವು ಜಿಲ್ಲಾ ಪಂಚಾಯತ್ ಕಚೇರಿಯವರಿಗೆ ನಡ್ಕೋತ ಹೋಗಿ ಅಲ್ಲೇ ಮನೆಗೆ ಕೊಡೋನು, ತಮ್ಮ ತಮ್ಮ ಗಾಡಿಗಳು ಇಲ್ಲೇ ಇರ್ಲಿಕ್ಕೆ ಮತ್ತೆ ವಾಪಸ್ ಇಲ್ಲೇ ಬಂದು ತೊಗೊಂಡು ಗಾಡಿ ಮೇಲೆ ಹೋದ್ರೆ ಮತ್ತೆ ಅದು ಹೊಡೆದು ಬಿಡ್ತದೆ ಜನ, ಅರ್ಧ ಮಂದಿ ಕಾರ, ಅರ್ಧ ಮಂದಿ ಮೋಟರ್ ಸೈಕಲ್, ಹಂಗೆ ಯಾರು ಮಾಡಿಬೇಡ್ರಿ. ಮುಂದಿನ ವಿಷಯಗಳನ್ನು ಅಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಉಸ್ತುವಾರಿ ಸಚಿವರು ಎದುರುಗಡೆನೆ ವಿಷಯಗಳನ್ನು ನಾನು ತಿಳಿಸ್ತೀನಿ ಅಂತ ಮಾತನ್ನು ಹೇಳಿ ಇವತ್ತು ಇಲ್ಲಿ ಬಂದಂಥ ನಮ್ಮೆಲ್ಲ ನಮ್ಮ ಗೋಪಾಲ್ ಘಟ್ಕಂಬ್ಳ ಇರ್ಬೋದು, ನಾಗರಾಜ್ ಲಂಬೋ ಇರ್ಬೋದು, ನಮ್ಮೆಲ್ಲ ಒಂದು ಇಲ್ಲಿ ಬೆಂಬಲ ಕೊಟ್ಟಂತ ಎಲ್ಲರಿಗೂ ಕೂಡ ನಾನು ಧನ್ಯ ಉಳಿದು. ಯಾರ್ಯಾರು ಮಾತಾಡೋಕೆ ಅಪೇಕ್ಷಿದ್ರೆ ಒಂದು ಎರಡು ಅಡ್ಮಿಷನ್ ಸಲಗಲ್ಲವರು ಬಂದಾರ, ಯಾರ್ಯಾರು ನಿಮ್ಮ ತೊರೆಯಂಗೆ ಹೈಯೆಸ್ಟ್ ಸಂಖ್ಯೆ ಆಗ್ಯದ ನಿಮ್ಗೆ ಗೊತ್ತಿರಲಿ. ಅಲ್ಲಿ ನಾಯಕರು ಕೂಡ ಇವತ್ತು ಬಂದ್ರೆ ನೀವು ಎರಡು ನಿಮಿಷ ಮಾತಾಡಿ ಎಲ್ಲರೂ ಕೂಡ ನಡ್ಕೋತಾ ಜಿಲ್ಲಾ ಒಂದು ಪಂಚಾಯತಿಯ ಒಂದು ಆವರಣದಲ್ಲಿ ಹೋಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈಗಾಗಲೇ ಸಾಕು ನಾನು ಮಾನ್ಯ ಮನವಿ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಅವತ್ತಿಂದ ಇವತ್ತು ಬಿಜಾಪುರ ಇವತ್ತೇ ಪ್ರಥಮವಾಗಿ ಬಂದರೆ ಕಟ್ಟುನಿಟ್ಟಿನ ಕ್ರಮ ತಗೋತೀನಿ, ಇದನ್ನು ಸಿಒಡಿ ವಾಪಸ್ತೀನಿ ಅಂತೇಳಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ನನಗೆ ಈಗಾಗಲೇ ತಿಳಿಸಿದ್ದಾರೆ. ಇನ್ನೊಮ್ಮೆ ತಮ್ಮೆಲ್ಲ ಸಮ್ಮುಖದಲ್ಲಿ ಅವ್ರಿಗೆ ಒತ್ತಾಯ ಮಾಡೋಣ ಅಂತ ಮಾತನ್ನು ಹೇಳಿ ಒಂದು ಎರಡೇ ನಿಮಿಷ ತಮ್ಮೆಲ್ಲ ನಾಯಕರು ಬಂದು ಮಾತಾಡಬೇಕಂತ ನಾನು ವಿನಂತಿ ಮಾಡ್ತೇನೆ. ಏನು ಈ ಹೋರಾಟ ನೇತೃತ್ವ ವಹಿಸಿದ್ದಾರೆ, ಈ ಬಿಜಾಪುರ ನಾಗರಿಕರಿಗೆ ಒಂದು ಒಳ್ಳೆ ಸಂತೋಷ ಸುದ್ದಿ. ಯಾಕಪ್ಪ ಅಂದ್ರೆ ಈ ಬಿಜಾಪುರದಲ್ಲೇ ನೋಂದಣಿ ಅಧಿಕಾರಿಗಳು ಏನು ಇಡೀ ರಾಜ್ಯದಲ್ಲೇ ಯಾವ ಕೈ ಬರದ ಉದಾರಿಗಳು ಅದಾವಲ್ಲ ಅವ್ರ ಕೈ ಬರದ ಎಲ್ಲಿ ಖರೀದಿ ಹಾಕಿಕೊಡೋದಿಲ್ಲ. ಈಗ ಇಲ್ಲಿ ಏನ್ ಮಾಡ್ತಾರಪ್ಪ, ಅಹಂಕಾರ ಮಾಡಿ ಕಿಸಿಂದ
ಎಷ್ಟೋ ಇಂಥವು ಬಹಳ ಉದಾಹರಣೆಗಳು ಅದಾರ, ಅವ್ರನ್ನ ಶೀಘ್ರವಾಗಿ ಬಂಧಿಸಿ ಜೈಲಿಗೆ ಹಾಕ್ಬೇಕಂತವ್ರನ್ನ. ಇಡೀ ರಾಜ್ಯದಲ್ಲಿ ಅದು ಒಂದು ಮಾದರಿ ಆಗ್ತದೆ. ಅವ್ರ ಹಿನ್ನೆಲೆ ಯಾರೇ ಇದ್ರು ಮೀರಿ ಅದನ್ನ ಅಂಜಲಾರದೆ ನಾವು ಅಣ್ಣವ್ರ ಜೊತೆ ಕೂಡಿ ರಾಜ್ಯ ಮಟ್ಟದಲ್ಲಿ ಅವ್ರನ್ನ ಹೋರಾಟ ಮಾಡಿ ಅವ್ರದ್ದೆಲ್ಲ ಬೆಳಕಿಗೆ ತರಬೇಕಾಗ್ತದೆ. ಯಾಕಂದ್ರೆ ಈಗ ನಾವು ಮನೆಗೆ ಹೋದ್ರೆ ನಾವು ವಾರ ವಾರ ನಮ್ಮ ಉತ್ತಾರಿ ನಾವು ಚೆಕ್ ಮಾಡ್ಕೋಬೇಕಾಗ್ತದೆ. ಯಾಕಂದ್ರೆ ಈ ಅಡಪ್ಪಣ್ಣ ಹೇಳ್ದಂಗೆ ಎಲ್ಲ ಡುಪ್ಲಿಕೇಟ್ ಮಾಡಿ ಅದೊಂದು ಗ್ಯಾಂಗೇ ಇದೆ. ಆ ಗ್ಯಾಂಗವನ್ನು ಬಗ್ಗೆ ಬಡಿಬೇಕು. ಈಗ ಏನು ಅಣ್ಣವ್ರು ಇದನ್ನ ನೇತೃತ್ವ ವಹಿಸ್ಯಾರಲ್ಲ, ಇದು ಬಹಳ ಸಂತೋಷದ ವಿಚಾರ. ಮತ್ತು ಇದಕ್ಕೆ ನಾವು ಯಾರಿಗೆ ಯಾರೇ ಏನೇ ಹೇಳಿದ್ರು ನಾವು ಅಂದೋದು ಬೇಡ. ಯಾಕಂದ್ರೆ ಈಗ ಇದರ ಹಿನ್ನೆಲೆ ಬಹಳ ಮಂದಿ ಅವರಿಗೆ ಈ ಅಧಿಕಾರಿಗೆ ದೊಡ್ಡ ದೊಡ್ಡ ಆಫೀಸ್ ಎಲ್ಲರೂ ಅವನ ಮ್ಯಾಗ ಹಸ್ತ ಇದೆ. ಅದನ್ನ ನಾವು ಏನದಲ್ಲ ಅದನ್ನ ನಾವು ಅಲ್ಲಗಳಿಬೇಕಾಗಿದೆ. ಯಾಕ ಯಾರೇ ಇರಲಿ ಅನ್ಯಾಯ ಮಾಡಿದವ್ರಿಗೆ ನಾವು ಹೋರಾಟ ಮುಖಾಂತರ ಅವನ್ನ ಬಿಸಿ ಮುಟ್ಟಿಸಿ ಅವ್ರನ್ನ ಇಲ್ಲಿದ ಎತ್ತಂಗಡಿಯರೇ ಮಾಡಬೇಕು, ಇಲ್ಲಕ ಜೈಲಿಗೆ ಹಾಕ್ಬೇಕು, ಇಲ್ಲಕಂದ್ರೆ ಗಡೀಪಾರ ಮಾಡ್ಬೇಕು ಕರ್ನಾಟಕದಿಂದ. ಯಾಕಂದ್ರೆ ಇಂಥ ಅಧಿಕಾರಿಗಳು ಇರಬಾರ್ದು. ಯಾಕಂದ್ರೆ ಅಣ್ಣವ್ರು ಹೇಳ್ದಂಗೆ ಇಂಡಿಯಲ್ಲಿ ಅವರು ಎಲ್ಲ ಬಿಜಾಪುರದ ಜಿಲ್ಲಾದಾಗನೇ ಆಸ್ತಿ ಮಾಡ್ಕೊಂಡ್ರು, ಕೋಟ್ಯಾನ್ಗಟ್ಟಲೆ ಆಸ್ತಿ. ಮತ್ತೆ ಇದ್ರಾಗ ನಾವು ಓಪನ್ ಹೇಳ್ತೀನಿ, ನೀವು ಏನೇ ಇದು ಮಾಡಿದ್ರು ಇವರು ಲೋಕಾಯುಕ್ತವರು ಅವ್ರನ್ನ ಶಾಮಿಲ್ ಅದಾರ್ರಿ. ಯಾಕಂದ್ರೆ ಲೋಕಾಯುಕ್ತರು ಹೋಗ್ತಾರ ನಟ್ಟಿಗೆ ಅವು ಎಲ್ಲರ ಈಗ ನಿನ್ನೆ ಎಲ್ಲ ನಾನು ಇನ್ಕ್ವೈರಿ ಮಾಡಿದಾಗ ಲೋಕಾಯುಕ್ತರು ಹೋಗ್ತಾರ ಅಂದ್ರೂ ಅವ್ರು ಎಲ್ಲ ಐಡೆಂಟಿ ಕಾರ್ಡ್ ಯಾರು ಲೀಗಲ್ ಯಾರದಲ್ಲ ಅವ್ರು ಕುಂದಿರ್ತಾರೆ ಆಫೀಸ್ನಲ್ಲಿ. ಇಲ್ಲಿಗಲ್ ಇದ್ದವರು ಅವ್ರು ಯಾರ್ಯಾರ ಬಾಂಡ್ ರೈಟರ್ ಅವ್ರು ಏನು ಯಾರ ಬರ್ಸ್ಬಿಡಿ ಇಂಥವೆಲ್ಲ ಇವರು ಲೋಕಾಯುಕ್ತರು ಅವ್ರನ್ನ ಶಾಮಿಲ್ ಆಗಿ ಅವ್ರಿಗೆ ಒಂದು ಏನಪ್ಪ ಎಲ್ಲ ಥರ ಸಪೋರ್ಟ್ ಮಾಡ್ತಾರೆ. ನಾವು ಅದನ್ನು ಅಲ್ಲ ಗಳಿತೀವಿ, ಅದಕ್ಕೂ ನಾವು ವಿರೋಧ ಮಾಡ್ತೇವೆ. ಇಲ್ಲಿ ಜಿಲ್ಲಾದಿಂದ ಎಚ್ಚನ್ ತೋಲಿಕ ನಾವು ರಾಜ್ಯ ಮಟ್ಟದಾಗ ದೇಶದ ವ್ಯಾಪ್ತಿಯಾಗಿ ನಾವು ಅದನ್ನು ಪ್ರಚಾರ ಮಾಡುತ್ತಾ ನಾವು ಅಣ್ಣವ್ರ ಹೋರಾಟಕ್ಕೆ ಸಪೋರ್ಟ್ ಮಾಡುತ್ತಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಪಡ್ಬಾರ. ಹಾಗೂ ಇವತ್ತು ಏನು ಜಮೀನ ಪ್ಲಾಟು ಕಳ್ಕೊಂಡಂತ ಎಲ್ಲ ನನ್ನ ಬಿಜಾಪುರದ ನಾಗರಿಕರೇ, ಈ ಒಂದು ಹೋರಾಟದ ನೇತೃತ್ವ ವಹಿಸಿಕೊಂಡಂತ ಸಾಮಾಜಿಕ ಹೋರಾಟಗಾರರು, ಸಮಾಜದ ಕಳಕಳಿ ಉಳ್ಳವರಾದಂಥ ಅಪ್ಪು ಪಟ್ಟಣ ಶೆಟ್ಟಿ ಸಾಹೇಬರೇ, ಇನ್ನುಳಿದ ನಮ್ಮ ಗೋಪಾಲ ಗಪ್ಪರ್ ಕೃಷ್ಣಪ್ಪಳವರೇ, ಬಂಧುಗಳೇ, ಇವತ್ತು ಅಪ್ಪು ಪಟ್ಟಣ ಶೆಟ್ಟಿ ಸಾಹೇಬರು ಹೇಳಿದ ಹಾಗೆ ಸುಮಾರು ನಾನು ಸಹಿತ SC/ST ದೌರ್ಜನ್ಯ ಕಮಿಟಿಯಲ್ಲಿ 70 ಪ್ರಕರಣಗಳನ್ನು ಹುಡುಕಿ ಡುಪ್ಲಿಕೇಟ್ ಆಧಾರ್ ಕಾರ್ಡ ವೋಟರ್ ಕಾರ್ಡ ಮಾಡಿದ್ದನ್ನು ನಾನು ಚರ್ಚೆ ಮಾಡಿದ್ದೇನೆ. ಸುಮಾರು ಸಲ ಪೇಪರ್ದಲ್ಲಿ ಬಂದರೂ ಸಹಿತ ಜಿಲ್ಲಾಡಳಿತ ಗಮನ ಹರಿಸಿಲ್ಲ. ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋಗಿ ನಾನು ಚರ್ಚೆ ಮಾಡಿ ಅಲ್ಲಿ ಸಹಿತ ಮನವಿ ಕೊಟ್ಟಿದ್ದೇವೆ, ಅದು ಸಹಿತ ಯಾರೋ ಅದಕ್ಕೆ ಕ್ಯಾರೆ ಎಂದಿಲ್ಲ. ಈ ಒಂದು ನಿಟ್ಟಿನಲ್ಲಿ ಇವತ್ತು ಇಂಥ ಒಂದು ದಿಟ್ಟವಾದಂಥ ಹೆಜ್ಜೆಯನ್ನು ಅಪ್ಪು ಪಟ್ಟಣ ಶೆಟ್ಟಿ ಸಾಹೇಬರು ತೋರಿದ್ದಾರೆ. ಯಾಕಂದರೆ ಬಂಧುಗಳು ಇವತ್ತು ಬಡವರು ನಮ್ಮ ವಿಶೇಷವಾಗಿ ನಾನು ಹೇಳ್ತಾ ಇದ್ದೇನೆ, ನಾನು ಹೇಳಲೇಬೇಕಾಗಿದೆ. SC/ST ಜಮೀನುಗಳು ಕೇವಲ ದುಡ್ಕೊಂತಿಲ್ಲಕ ಬೇರೆ ಊರಿಗೆ ಕೋಲಾಪುರ ಮಹಾರಾಷ್ಟ್ರಕ್ಕೆ ಹೋಗಿದ್ದಾರೆ. ಅಂಥ ಜಮೀನುಗಳನ್ನು ಬೇರೆಯವರ ತಮ್ಮ ಹೆಸರಿಗೆ ಮಾಡ್ಕೊಂಡು ಆಧಾರ್ ಕಾರ್ಡ್ ಮಾಡ್ಕೊಂಡು ಪರವಾರೆ ಮಾಡಿ SC/ST ಪಿಟಿಷನ್ ಇದ್ದರೂ ಸಹಿತ ಅದು ಜಮೀನನ್ನು ಮಾರಾಟ ಮಾಡಿದ್ದು ಉದಾಹರಣೆಗಳಿವೆ. ಇದನ್ನು ನಾವು ಆಧಾರ ಸಹಿತವಾಗಿ ಎಲ್ಲ ಡಾಕ್ಯುಮೆಂಟ್ ಸಹಿತ ಕಲೆಕ್ಟ್ ಮಾಡಿದ್ದೇವೆ. ಈ ಒಂದು ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ನಾವೆಲ್ಲರೂ ಈ ಇದಕ್ಕೆ ಬದ್ಧರಾಗಿರಬೇಕು. ಯಾವುದೇ ಹೋರಾಟ ಬರಲಿ, ಇವತ್ತು ಏನು ಹೇಳ್ತಾರೆ ಏ ಇಲ್ಲ ಇಂಥ ಹೋರಾಟದಾಗ ಬಂದರೆ ಭಾಳ ಭಯ ಇರ್ತೈತೆ, ಅದು ಭಯ ಬದುಕಬೇಕಾದ್ರೆ ನಾವು ಜೀವಿಸಬೇಕಾದ್ರೆ ಮುಂದಿನ ನಮ್ಮ ಪೀಳಿಗೆ ಇಲ್ಲಿ ಆರೋಗ್ಯಕರವಾಗಿ ಬದುಕಬೇಕಾದ್ರೆ ನಾವೆಲ್ಲ ಹೋರಾಟ ಮಾಡಲೇಬೇಕು. ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಅಪ್ಪು ಪಟ್ಟಣ ಶೆಟ್ಟಿ ಸಾಹೇಬರು ತೆಗೆದುಕೊಂಡ ನಿರ್ಧಾರಕ್ಕೆ ನಾವು ಬದ್ಧಿರ್ತೇವೆ, ಅವ್ರ ಜೊತೆ ಇರ್ತೇವೆ. ನಾವು ಯಾವುದೇ ಹೋರಾಟ ಮಾಡಲಿ ನಾವಂತರೂ ಇಂದು ಸರಿಯೋದಿಲ್ಲ. ಯಾಕಂದರೆ ಇವತ್ತು ನೋಡ್ರಿ ನೀವು ಯಾರು ಅಸಮಾಧಾನ ಆಗಿದ್ದೀರಾ, ತಾವೆಲ್ಲ ಗಪ್ಚುಪ್ಪಾಗಿ ಏನು ಕಳ್ಕೊಂಡಿರೋ ಜಮೀನುಗಳನ್ನು ಗಪ್ಚುಗೆ ಮನೆಯಲ್ಲಿ ಕೂತಿದ್ದೀರಿ, ತಮಗೆ ಬಾ ಇಲ್ಲ. ಆ ಒಂದು ನೇತೃತ್ವವನ್ನು ವಹಿಸ್ಕೊಂಡು ತಮಗೆಲ್ಲ ನ್ಯಾಯ ಕೊಡೋ ನೇತೃತ್ವ ವಹಿಸ್ಕೊಂಡು ಇವತ್ತು ಅಪ್ಪು ಪಟ್ಟಣ ಶೆಟ್ಟಿ ಅವ್ರು ಮಾಡಿದ್ದಾರಲ್ಲ, ಇದಕ್ಕೆ ನಾವೆಲ್ಲ ಹೊರಗೆ ಬರಬೇಕಾಗಿದೆ. ಇವತ್ತು ದೊಡ್ಡ ದೊಡ್ಡವರು ಏನು ಜಮೀನು ಎಲ್ಲೆಲ್ಲಿ ಕಬಳಿಸ್ಯಾರಲ್ಲ ಅದನ್ನೆಲ್ಲ ಯಾರೇ ಇರಲಿ ಅವರು, ಇವತ್ತು ನಾವೆಲ್ಲ ಕೂಡಿದ್ದು ಯಾವುದೇ ಪಕ್ಷ ಜಾತಿ ಧರ್ಮ ಯಾವುದೂ ಸಂಬಂಧ ಇಲ್ಲ. ಅನ್ಯಾಯಕ್ಕೆ ಆಗದವರು ಮುಸಲ್ಮಾನರು ಇದ್ದಾರೆ, ದಲಿತರು ಇದ್ದಾರೆ, ಹಿಂದೂಗಳು ಇದ್ದಾರೆ, ಬ್ರಾಹ್ಮಣರು ಇದ್ದಾರೆ. ಇದನ್ನೆಲ್ಲ ನಾವು ಅವರಿಗೆ ನ್ಯಾಯ ಕೊಡಬೇಕಾಗಿದೆ. ಇದು ಬಿಜಾಪುರದಲ್ಲಿ ಬಹಳ ಆರೋಗ್ಯಕರವಾದಂತಹ ನಿರ್ಧಾರ, ಇದಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತೇವೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.